ಚಾಮರಾಜನಗರ ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರರವರ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರದ ಅಮಲಿನಲ್ಲಿ ತೇಲುತ್ತಿದ್ದಾರೆ. ಹೀಗಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಜನರು ಮೋದಿರವರ ಜಪ ಮಾಡುತ್ತಿದ್ದಾರೆ. ಮೋದಿರವರ ಜನಪ್ರಿಯತೆ ಅಷ್ಟರ ಮಟ್ಟಿಗೆ ಇದೆ. ರಾಜ್ಯದ ಏಳಿಗೆಗಾಗಿ ಮೋದಿರವರು ಶ್ರಮಿಸುತ್ತಿದ್ದಾರೆ. ನಮ್ಮ ಅಭ್ಯರ್ಥಿ ಎಸ್ ಬಾಲರಾಜ್ರವರನ್ನು ಗೆಲ್ಲಿಸಿ ಮೋದಿರವರನ್ನು ಬಲಪಡಿಸಿ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆಂದು ತಿಳಿಸಿದರು. ಇದೇ ವೇಳೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ಎನ್ಡಿಎ ಮೈತ್ರಿ ಅಭ್ಯರ್ಥಿ ಎಸ್ ಬಾಲರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮನವರಿಕೆ ಮಾಡತಕ್ಕಂತ ಕೆಲಸವನ್ನು ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮನೆ ಮನೆಗೆ ತೆರಳಿ ಆಗಲೇ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಮಾಡೋರಿದ್ದಾರೆ. ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಕೂಟದ ನಮ್ಮ ಅಭ್ಯರ್ಥಿಗಳು ಒಬ್ಬ ಸಜ್ಜನ ರಾಜಕಾರಣಿ, ಮತ್ತೊಮ್ಮೆ ಹೇಳ್ತಾರೆ, ಒಬ್ಬ ಸಜ್ಜನ ರಾಜಕಾರಣಿ ಮಾಜಿ ಶಾಸಕರಾಗಿರ್ತಕ್ಕಂಥ ಬಾಲರಾಜ್ ಅವರನ್ನ ಅತ್ಯುತ್ತಮ ಒಬ್ಬ ಅಭ್ಯರ್ಥಿಯನ್ನ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಅಖಾಡದಲ್ಲಿ ಇರಿಸಿರ್ತಕ್ಕಂಥದ್ದು ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ಟೀಕೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅಭ್ಯರ್ಥಿಯ ಬಗ್ಗೆ ಯಾವ್ಯಾವ ರೀತಿ ಜನಾಭಿಪ್ರಾಯಗಳು ಇದೆ ಅಂತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ನಾನು ಮತ್ತೆ ಹೇಳಿರ್ತಕ್ಕಂಥ ಒಬ್ಬ ಸಜ್ಜನ ರಾಜಕಾರಣಿಯನ್ನ ಭಾರತೀಯ ಜನತಾ ಪಾರ್ಟಿ ಒಂದು ಗುರಿಯಾಳಿಯಾಗಿ ನಾವು ಚುನಾವಣೆಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಪ್ರಜ್ಞಾವಂತ ಮತದಾರರು ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ಬೇಕು, ಈ ದೇಶದ ಅಭಿವೃದ್ಧಿ ಹಾಗೆ ಮುನ್ನಡೆಗಳು ಹೋಗ್ಬೇಕು, ಕಾಂಗ್ರೆಸ್ ಪಕ್ಷದಿಂದ ಐಎನ್ಡಿಎ ಕೂಟದಿಂದ ಈ ದೇಶಕ್ಕೆ ಮಾರಕವೇ ಹೊರತು ಈ ದೇಶದಲ್ಲಿ ಒಳ್ಳೆ ದಿನಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು